ನಾನು ಪುನೀತಣ್ಣ ಶಿವಣ್ಣನ ಅವರ ಅಭಿಮಾನಿ, ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದು ಮಾಡುತ್ತಿರುವ ನಮಸ್ಕಾರಗಳು. ನನ್ನ ಜೊತೆ ಇದ್ದಾರೆ ಆಂಕರಿಂಗ್ ಅನುಸಿರಕ್ಕ, ಅವರಿಗೆ ಕಾಫಿ ನಾಡು ಚಂದು ಮಾಡುತ್ತಿರುವ ನಮಸ್ಕಾರಗಳು. ಹಸಿರಸಿರಲಿ ಉಸಿರುಸಿರಲಿ ಬೆಳೆದೆ ನಾಡಲಿ ಕಾಫಿ ನಾಡಲಿ ಅನುಸ್ರಕ್ಕ ಯಾಫಿ ಬರ್ತಾಳೆ ನಿಮಗೆ ಒಂದನೆ ಕಾಫಿ ನಾಡು ಚಂದು ಮಾಡೋ ಅಭಿನಂದನೆ. ದುಬೈಯಲ್ಲಿ ನೋಡಿದ್ರು ಚಂದು ಚಂದು ಚಂದು, ಹೈದ್ರಾಬಾದಲ್ಲೂ ಚಂದು, ಲಂಡನ್ ಅಲ್ಲೂ ಚಂದು, ಚಿಕ್ಕಮಂಗ್ಳೂರ್ ಕಾಫಿ ನಾಡೆ ನಾನೇ ಚಂದು, ಬೆಂಗಳೂರಲ್ಲಿ ಅನುಸ್ರಕ್ಕರೆ ನನ್ನ ಬಂದು ಮರೆಯಲ್ಲ ಯಾವತ್ತು ಈ ಕಾಫಿ ನಾಡು ಚಂದು. ಧನ್ಯವಾದಗಳು. ಇಂದು ಕಾಫಿ ನಾಡು ಚಂದು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿಸಿರುವ ವಿಶಿಷ್ಟವಾದ ಗಾಯಕ, ವಿಶಿಷ್ಟವಾದ ಪದಗಳ ಜೋಡಣೆ ಮೂಲಕ ಹಾಸ್ಯಮಯವಾಗಿ ಪ್ರಾಸ್ಯಮಯವಾಗಿ ಹಾಡನ್ನ ಹಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿಸಿರುವ ಯುವ ಗಾಯಕ, ತನ್ನ ವಿಶಿಷ್ಟವಾದ ಕಂಠದಿಂದ ವಿಶಿಷ್ಟವಾಗಿ ಹಾಡನ್ನ ಲಿರಿಕ್ಸ್ ಬರೆಯುತ್ತಾ ಹಾಸ್ಯಮಯವಾಗಿ ಎಲ್ಲರನ್ನ ರಂಜಿಸುತ್ತಾ ತನ್ನದೇ ಆದ ಚಾಪನ್ನ ಮೂಡಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ನಾಡು ಚಂದು. ಈತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ತನ್ನದೇ ಆದ ವಿಶಿಷ್ಟವಾದ ಫ್ಯಾನ್ ಬೇಸನ್ನು ಹೊಂದಿದ್ದಾನೆ. ಸುಮಾರು 370,000 ಅದಕ್ಕೂ ಫಾಲೋವರ್ಸನ್ನು ಹೊಂದಿದ್ದಾನೆ. ಈತ ಬಿಗ್ ಬಾಸ್ಗೆ ಲಗ್ಗೆ ಇಡಲು ಎಲ್ಲಿಲ್ಲದ ಕಸರತ್ತನ್ನು ಮಾಡುತ್ತಿದ್ದಾನೆ. ಕೆಲವು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಆಗಿದ್ದರು ತುಳಸಿ ಪ್ರಸಾದ್. ತನ್ನ ಕರ್ಕಶವಾದ ಕಂಠದಿಂದ ಹಾಸ್ಯಮಯವಾಗಿ ಕೆಲವಷ್ಟು ಸಾಂಗ್ಗಳಿಗೆ ಹಾಡನ್ನು ಹಾಡುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾಬಿರ್ರೆ ಟ್ರೋಲ್ ಆಗಿದ್ದ ತುಳಸಿ ಪ್ರಸಾದ್ರಂತೆ ಕಾಫಿ ನಾಡು ಚಂದುರವರು ಸಹ ಅವರಿಗೆ ಪೈಪೋಟಿ ನೀಡುವಂತೆ ಫೇಮಸ್ ಆಗುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ತಮ್ಮ ವಿಶಿಷ್ಟವಾದ ಹಾಡುಗಳ ಪದಗಳ ಜೋಡಣೆ ಮೂಲಕ ಒಂದು ವಿಶಿಷ್ಟವಾದ ಮ್ಯಾನರಿಸಮ್ನಲ್ಲಿ ಹಾಡುಗಳನ್ನು ಹಾಡುತ್ತಾ ಎಲ್ಲರನ್ನು ನಗಿಸುತ್ತಾ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುತ್ತಿದ್ದಾರೆ ಕಾಫಿ ನಾಡು ಚಂದು. ಇದೀಗ ಕಾಫಿ ನಾಡು ಚಂದು ವಿಶಿಷ್ಟವಾದ ದಾಖಲೆಯನ್ನು ಬರೆದಿದ್ದಾರೆ. ಅಭಿನಯ ಚಕ್ರವರ್ತಿ, ಕ್ಷಮಿಸಿ, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾರ್ ಅವರಕ್ಕಿಂತ ಅತಿ ಹೆಚ್ಚು ಫಾಲೋವರ್ಸನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹೊಂದುವ ಮೂಲಕ ವಿಶಿಷ್ಟವಾದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಕಾಫಿ ನಾಡು ಚಂದು. ಸೆಲೆಬ್ರಿಟಿಗಳ ಬರ್ಡೇಗೆ ವಿಶಿಷ್ಟವಾದ ಪದಗಳ ಮೂಲಕ ಹಾಡುಗಳ ಜೋಡಣೆ ಮಾಡುತ್ತಾ ಅವರನ್ನು ರಂಜಿಸುತ್ತಾ ಹಾಡನ್ನು ಹಾಡುತ್ತಿದ್ದಾರೆ ಕಾಫಿ ನಾಡು ಚಂದು. ಕಾಫಿ ನಾಡು ಚಂದು ಯಾವ ವಿಡಿಯೋವನ್ನು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ನಾನು ಪುನೀತ್ ಅಣ್ಣ ಅವರ ಅಭಿಮಾನಿ, ಶಿವಣ್ಣ ಅವರ ಅಭಿಮಾನಿ ಅಂತ ಹೇಳುವುದರಿಂದಲೇ ಇಂದು ಸಾಕಷ್ಟು ಫ್ಯಾನ್ ಫಾಲೋವರ್ಸನ್ನು ಗಿಟ್ಟಿಸಿಕೊಂಡಿದ್ದಾರೆ. ಕಾಫಿ ನಾಡು ಚಂದು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೋಡಿದರೆ ಅವರು ನಾನು ಪುನೀತ್ ಅಣ್ಣನ ಅಭಿಮಾನಿ, ಶಿವಣ್ಣನ ಅಭಿಮಾನಿ ಅಂತಲೇ ಎಲ್ಲ ಹಾಡುಗಳನ್ನು ಪ್ರಾರಂಭಿಸುತ್ತಾರೆ. ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ನಟಿಸಿರುವಂಥ ಜೋ ಅವರ ಹುಟ್ಟುಹಬ್ಬವನ್ನು ಕಾಫಿ ನಾಡು ಚಂದು ಅವರು ವಿಶಿಷ್ಟವಾದ ವ್ಯಾಖ್ಯಾನದ ಹಾಡು ಮೂಲಕ ಎಲ್ಲರನ್ನು ಚಂದಿಸಿದರು. ಇದಷ್ಟೇ ಅಲ್ಲದೆ ಕರ್ನಾಟಕದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸ್ಯಾಂಡಲ್ವುಡ್ನ ಸಾಕಷ್ಟು ಸೆಲೆಬ್ರಿಟಿಗಳ ಹುಟ್ಟುಹಬ್ಬವನ್ನು ಕೂಡ ಕಾಫಿ ನಾಡು ಚಂದುರವರು ವಿಶಿಷ್ಟವಾಗಿ ಹಾಡನ್ನು ಹಾಡುತ್ತಾ ರಂಜಿಸಿದರು. ಕಾಫಿ ನಾಡು ಚಂದುರವರ ವಿಶಿಷ್ಟವಾದ ಹಾಡಿಗೆ ಎಲ್ಲರೂ ಮನಸೋತು ಮನಸಾರೆ ನಗುತ್ತಾರೆ. ಕಾಫಿ ನಾಡು ಚಂದುರವರ ಮುಗ್ಧತೆಯಿಂದ ಸಾಕಷ್ಟು ಜನರ ಗಮನವನ್ನು ಸೆಳೆದಿದ್ದಾರೆ. ಈ ಪೈಕಿ ಕನ್ನಡದ ಪ್ರಖ್ಯಾತ ನಿರೂಪಕಿ ಅನುಶ್ರೀ ಅವರು ಕೂಡ ಕಾಫಿ ನಾಡು ಚಂದು ಅವರ ಹಾಡಿಗೆ ಫೀದಾ ಆಗಿದ್ದಾರೆ. ಕಾಫಿ ನಾಡು ಚಂದು ಅವರು ಒಮ್ಮೆ ಅನುಶ್ರೀ ಅವರನ್ನು ಭೇಟಿಯಾಗಿ ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಶಿವಣ್ಣ ಅವರನ್ನು ಭೇಟಿ ಮಾಡಿಸುವಂತೆ ಮನವಿ ಮಾಡಿ ಅಂತ ಹೇಳಿಕೊಂಡಿದ್ದರು. ಆದರೆ ಇದನ್ನು ಸೋಷಿಯಲ್ ಮೀಡಿಯಾದ ಮುಖಾಂತರ ಮನವಿ ಮಾಡಿಕೊಂಡಿದ್ದರು. ಆದರೆ ಇದೀಗ ಕಾಫಿ ನಾಡು ಚಂದು ಅವರು DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೆಟ್ಗೆ ನೇರವಾಗಿ ಭೇಟಿಯಾಗಿ ಅನುಶ್ರೀ ಅವರನ್ನೇ ಭೇಟಿಯಾಗಿ ಕೇಳಿಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದಿರುವ ಕಾಫಿ ನಾಡು ಚಂದುರವರು ಸೀದಾ ಏಕಾಏಕಿ ಕಂಠೀರವ ಸ್ಟುಡಿಯೋ ಅನುಶ್ರೀ ಕ್ಯಾರವಾನ್ಗೆ ಲಗ್ಗೆ ಇಟ್ಟಿದ್ದಾರೆ. ಅನುಶ್ರೀ ಅವರನ್ನು ಭೇಟಿಯಾಗಿ ಅವರಿಗಾಗಿ ಒಂದು ವಿಶೇಷವಾದ ಹಾಡನ್ನು ರಚಿಸಿ ಎಲ್ಲರನ್ನ ನಗಿಸುವಂತೆ ಮಾಡಿದ್ದಾರೆ. ಈ ಹಾಡನ್ನು ಕೇಳಿ ಸ್ವತಃ ಅನುಶ್ರೀ ಅವರೇ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಸದ್ಯಕ್ಕೆ ಕಾಫಿ ನಾಡು ಚಂದು ಅವರು ಅನುಶ್ರೀ ಅವರಿಗೆ ರಚನೆ ಮಾಡಿದಂಥ ಈ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ
ಟ್ರೋಲ್ ಮಾಡುವವರ ಮನಸ್ಸು ಸೆಳೆದಿದೆ. ಈ ಹಾಡನ್ನು ಒಮ್ಮೆ ನೀವು ಕೇಳಿದರೆ ಎರ್ರಾಬಿರಿ ನಗ್ತೀರಾ. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾಗೆ ಸಬ್ಸ್ಕ್ರೈಬ್. ಕಾಫಿ ನಾಡ್ ಚಂದು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿಸಿರುವ ವಿಶಿಷ್ಟವಾದ ಗಾಯಕ, ವಿಶಿಷ್ಟವಾದ ಪದಗಳ ಜೋಡಣೆ ಮೂಲಕ ಹಾಸ್ಯಮಯವಾಗಿ ಪ್ರಾಸ್ಯಮಯ